ನಮಸ್ಕಾರ, ನಾನು ಜಿ ಎಫ್ ಸಿ ಕೃಷ್ಣಪ್ಪ. ನೋಡಿ ಕೃಷ್ಣಪ್ಪ, ಏನೋ ಮೊಟ್ಟೆ ತಗೊಂಬಂದವ್ರೆ, ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ನೀವು ಎಷ್ಟೋ ಕಡೆ ಹೋಟ್ಲಲ್ಲೋ ಕೇಳಿರ್ಬೋದು, ಮೊಟ್ಟೆ ಬಿರಿಯಾನಿ ಕೊಡ್ರಿ ಅಂದರೆ ಕುಸ್ಕಾಗೆ ಮೇಲೆ ಮೊಟ್ಟೆ ಇಟ್ಬಿಟ್ಟು ನಿಮಗೆ ಮೊಟ್ಟೆ ಬಿರಿಯಾನಿ ಅಂತ ಕೊಡ್ತಾರೆ. ಅದೆಲ್ಲ ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮಾಡಬೇಕಾದ್ರೆ ಅದರದೇ ಆದ ಕಲೆ ಬೇರೆ ಇದೆ. ಮೊಟ್ಟೆನ ಒಡೆದು ಎಗ್ ಬುಡ್ಜಿ ಮಾಡಿ ಬಿರಿಯಾನಿ ಒಳಗೆ ಮಿಕ್ಸ್ ಮಾಡಿಕೊಡ್ಬೇಕು, ಅದು ನಿಮ್ಗೆ ಒರಿಜಿನಲ್ ಮೊಟ್ಟೆ ಬಿರಿಯಾನಿ. ಅದನ್ನು ಈಗ ಲೈವಾಗಿ ನೀವು ನೋಡ್ತೀರಿ, ಒಂದು ಕೆ ಜಿದು. ಎಲ್ಲ ಗಮನವಿಟ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಎಗ್ ಬಿರಿಯಾನಿ ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿರಿ. ಒಂದು ಕೆ ಜಿ ಬಿರಿಯಾನಿ ಮಾಡೋದಕ್ಕೆ 250 ml ಆಯಿಲ್ ಬೇಕು. ಚಕ್ಕೆ ಹಾಕ್ತಾಯಿದ್ದೀನಿ ಒಂದೆರಡು ಪೀಸ್ ಅಷ್ಟೇ. ಲವಂಗ ಹಾಕ್ತಾಯಿದ್ದೀನಿ ಒಂದು 5-6 ಪೀಸು. ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು 5-6 ಪೀಸು. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು ಕೆ ಜಿ ಬಿರಿಯಾನಿಗೆ 300 ಗ್ರಾಮ್ ಈರುಳ್ಳಿ ಬೇಕು. ಈರುಳ್ಳಿ ಹಾಕಿದ್ದೀನಿ 300 ಗ್ರಾಮು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಮನೆಯಲ್ಲೇ ಬೇಕಾದಷ್ಟು ಮನೆ ಮದ್ದುಗಳಿದ್ದಾವೆ. ನಾವಿಲ್ಲಿ ಉಪಯೋಗಿಸಿರೋದೆಲ್ಲ ನಿಮ್ಮ ಮನೆ ಮದ್ದೇನೆ. ಜೀರಿಗೆ, ಮೆಣಸು, ಆಳು, ಮೂಳು, ಮಣೆ ಮಸಿ ನಮ್ಮ ಮನೆಯೊಳಗೆ ಇದೆ ಪದಾರ್ಥ. ನೀವು ಇದನ್ನು ಬಿಟ್ಬಿಟ್ಟು ಆ ಬೂಸ್ಟ್ ಅಂತೆ ಈ ಬೂಸ್ಟ್ ಅಂತೆ ಅಂತ ಕುಡಿದು ಆರೋಗ್ಯ ಕೆಡಿಸ್ಕೊಂಡು ನಮ್ಮ ಕೊರೋನಾ ಬಂದಿದೆ. ಯಾಕ್ಯಾರು ಬೂಸ್ಟ್ ಮಾಡ್ತಾಯಿಲ್ಲ? ನೀವು ಮನೇಲಿ ಮಾಡ್ಕೊಳ್ಳಿ. ಒಳ್ಳೆ ತಿಳಿಸಾರು ಅನ್ನ ಮಾಡಿ, ಒಳ್ಳೆ ಮೆಣಸು ಹಾಕಿ, ಬೆಳ್ಳುಳ್ಳಿ ಹಾಕಿ, ಇದರೆಲ್ಲ ಯಥೇಚ್ಛವಾಗಿದೆ ಅರಿಶಿನ ಹಾಕಿ. ನಾವು ಅಂತ ಮನೆ ಮಧ್ಯೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದಲ್ಲ. ಎಲ್ಲೋದ್ರೆ ಇವರೆಲ್ಲ ಆ ಬೂಸ್ಟ್ ಮಾಡ್ತೀವಿ ಇವು ಬೂಸ್ಟ್ ಮಾಡ್ತೀವಿ ಅಂತ ಎಲ್ಲೋದಾರೆ. ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿ, ನಮಗೆ ಮಣ್ಮುಖ ಕೆಲಸನೇ ಮಾಡ್ತಾ ಇರೋದು, ಬೇರೇನಿಲ್ಲ. ನಿಮ್ಮ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ, ಆರೋಗ್ಯವಂತರಾಗಿರಿ. ಇನ್ನೂ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಸ್ ಕೊಡ್ತೀವಿ ನೀವು ಮುಂದೆ. ನಿಮಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಈಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ಒಂದೇ ಸಾರಿ ಮೂರು ಸೊಪ್ಪನ್ನು ಬೇಕಾದ್ರೆ ಹಾಕೋಬೋದು ನೀವು, ಏನು ಬಿಟ್ಟು ಹಾಕಬೇಕಾಗಿಲ್ಲ. ಅದು ಮೂರು ಥರದ ಸೊಪ್ಪು ಒಂದೇ ಥರ ಅಲ್ವಾ, ನಿಮ್ಗೆ ಯಾವಾಗ ಬೇಕಾದ್ರೆ ಫ್ರೈ ಆಗಿಬಿಡುತ್ತೆ ಅದು, ಒಂದೇ ಸಾರಿ ಫ್ರೈ ಆಗುತ್ತೆ. ನೋಡಿ, ಈಗ ಫ್ರೈ ಆಗ್ತಾಯಿದೆ, ಸೊಪ್ಪುಗಳೆಲ್ಲ ಫ್ರೈ ಆಗ್ತಾಯಿದೆ. ಇದಕ್ಕೆ ಹಸಿಮೆಣಸಿಗೆ ಸೇರಿಸ್ಕೋಬೇಕು, ಈಗ ರುಬ್ಬಿರೋದು. ಅದನ್ನ ಈಗ ಸೇರಿಸ್ಕೊಳ್ಳೋಣ. ಈಗ ಒಂದು ಇದರಲ್ಲಿ 5-6 ಮೆಣಸಿನಕಾಯಿ ಇದೆ. ತೂಕ ಲೆಕ್ಕ ತೊಗೊಂಡ್ರೆ 50 ಗ್ರಾಮ್ ಹಸಿಮೆಣಸಿನಕಾಯಿ ಇದೆ. ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀವಿ. ನೋಡಿ, ಹಸಿಮೆಣಸಿಗೆ ಹಾಕಿದ್ರೆ ಕೆಲವ್ರಿಗೆ ಎದೆ ಒತ್ತುತ್ತೆ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ. ಏನು ಆ ಥರ ಪ್ರಾಬ್ಲಮ್ ಯಾಕೆ ಆಗುತ್ತೆ ಅಂತಂದರೆ, ನೀವು ಹಸಿಮೆಣಸಿನ ಫ್ರೈ ಮಾಡದಿರೋ ಕಾರಣ. ಹಸಿಮೆಣಸಿನಕಾಯಿನ ರುಬ್ಕೊಂಡು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರದೊಂದು ಇದಿರುತ್ತೆ, ಆ ಫ್ಲೇವರ್ ಹೋಗಬೇಕು. ಹೋದರೆ ಗಮ್ಮನವರೆಗೂ ನೀವು ಫ್ರೈ ಅದು ಫ್ರೈ ಮಾಡಬೇಕು. ಆವಾಗ ನಿಮಗೆ ಎದೆ ಒತ್ತೋದು ಗಿತ್ತೋದು ಇರೋಲ್ಲ. ನೀವು ಹಸಿ ಹಸಿಯಾಗಿ ಹಾಕ್ಬಿಟ್ರಿ ಅಂದರೆ ಯಾವ ಕಾರಣಕ್ಕೂ ಅದು ಎದೆ ಒತ್ತದ ಇರೋಲ್ಲ, ಕಂಡು ಚಾನ್ಸೇ ಇಲ್ಲ. ಅದಕ್ಕೆ ನಾವು ನಮ್ಮ ಅಂಗಡಿನಲ್ಲಿ ಯಾಕೆ ನಾವು ಈ ಕೊತ್ತಂಬರಿ ಸೊಪ್ಪು ಚಟ್ನಿ, ಹಸಿಮೆಣಸಿಕಾಯಿ ಚಟ್ನಿ ಯಾಕೆ ಕೊಡೋಲ್ಲ ಅಂತ ಹೇಳಿದ್ರೆ, ಅದು ಹಸಿಟಿ, ಅದು ಅದರಲ್ಲೇನು ಬಾಯ್ಲಿಂಗ್ ಆಗಿರೋಲ್ಲ, ಮನುಷ್ಯನಿಗೆ ತುಂಬ ಕೆಡ್ಕೋದು. ಕಬಾಬ್ ಜೊತೆ ನೀವು ಹಸಿಮೆಣಸಿಕಾಯಿ ಚಟ್ನಿ ಬೇಕಾದ್ರೆ ಜೋಡಿಸ್ಕೊಂಡು ತಿಂದು ನೋಡಿ, ಎದೆ ಒತ್ತಿಲ್ಲ ಅಂದ್ರೆ ಕೇಳಿ. ನೀವು 1/2 ಕೆ ಜಿ ಕಬಾಬ್ ತೊಗೊಳ್ಳಿ, ನಿಮ್ಮೇನು ಹಿಂಡ್ಬಿಡಿ, ನಿಮ್ಮ ಒರಿಜಿನಲ್ ಟೇಸ್ಟ್ ಹೋಗ್ಬಿಡ್ತದೆ, ಏನು ಪ್ರಯೋಜನ ಇಲ್ಲ. ಬರೀ ಕಬಾಬ್ ತಿಂದು ನೋಡಿ, ನೀವು ದಿನ ಕಬಾಬ್ ತಿನ್ನಬೇಕು ಅಂತ ಏನಿಲ್ಲ, ವಾರದಲ್ಲಿ 2 ಟೈಮ್ ತಿಂದ್ರೆ ಸಾಕು, ಎನರ್ಜಿ ಆಗಿರ್ತೀರ. ಬರೀ ಕಬಾಬ್ ತಿನ್ನಿ, ನೀವು ಮನೇಲೇ ಮಾಡ್ಕೊತೀನಿ, ಬರೀ ಕಬಾಬ್ ತಿನ್ನಿ, ಅದರ ಎನರ್ಜಿನೇ ಬೇರೆ. ನೀವು ಚಟ್ನಿ ಪಟ್ನಿ ಎಲ್ಲ ಸೇರಿಸ್ಕೊಂಡು ತಿಂದ್ಬಿಟ್ರೆ ಕೆಲಸನೇ ಕೆಡೋಗುತ್ತೆ. ಶುಂಠಿ ಬೆಳ್ಳಿ ಪೇಸ್ಟು 100 ಗ್ರಾಮ್ ಬೇಕಾಗ್ತದೆ. ರುಬ್ಕೊಂಡಿರೋದು 60-40 ಭಾಗ ಹಾಕ್ತಾಯಿದ್ದೀನಿ. ಒಂದಿಷ್ಟು ಅಷ್ಟು ಪುಡಿ 1 ಕೆ ಜಿಗೆ ಬೇಕು ಹಾಕೋಬೋದು. ಒಂದು ಕೆ ಜಿಗೆ ಟೊಮೆಟೊ 300 ಗ್ರಾಮು ರುಬ್ಕೊಂಡಿದ್ದೀವಿ, ಪ್ಯೂರಿ ಇದೆ ಇದು, ಹಚ್ಕೊಂಡು ಹಾಕ್ಬಿಡಿ, ಹಿಂಗೆ ರುಬ್ಬಾಕ್ಬಿಡಿ, ತುಂಬ ಚೆನ್ನಾಗಿರ್ತದೆ. ಇದು ಮಲ್ಟಿಪರ್ಪಸ್ ಗರಂ ಮಸಾಲ. ನೋಡಿ, ಇದು 25 ಗ್ರಾಮ್ ಅಂದರೆ 10 ಗ್ರಾಮ್ ಇದೆ, ಇದು ಇದು 10 ಗ್ರಾಮ್ ಇದೆ, ಇನ್ನೊಂದು 5 ಗ್ರಾಮ್ ಹಾಕ್ತಿದ್ದೀನಿ ಅಷ್ಟೇ. ನೋಡಿ, ನಮ್ಮ ಪೌಡ್ರ್ ಹಾಕಿದ್ಮೇಲೆ ನೀವೇನು ತುಂಬ ಬರ್ನ್ ಮಾಡಬೇಕಾಗಿಲ್ಲ, ಅದೇನು ಫ್ರೈ ಮಾಡಬೇಕಾಗಿಲ್ಲ, ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಮನೆಯೆಲ್ಲ ಪರಿಮಳ. ಇದು 1/2 ಲೀಟ್ರ್, ಇದು ನಾನು 1.5 ಲೀಟ್ರ್ ಬೇಕು. ನೋಡಿ, 1.5 ಲೀಟ್ರ್ ನಿಮ್ಗೆ ಅಳತೆ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, 1-2 ನೋಡಿ, 3ನೇದು ಹಾಕ್ತಾಯಿದ್ದೀನಿ, 1.5 ಲೀಟ್ರ್ ಹಾಕಿದ್ದೀನಿ ನಾನು. ನೋಡಿ, ರುಚಿಗೆ ತಕ್ಕಂತ ಉಪ್ಪು ಹಾಕ್ತಾಯಿದ್ದೀವಿ. ಒಂದು 30-40 ಗ್ರಾಮ್ ಫಸ್ಟ್ ಹಾಕ್ಕೊಳ್ಳೋಣ, ಆಮೇಲೆ ನಿಮ್ಗೆ ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ.
ಇದೇನು ಕುದೀತಾ ಇದೆ, ಏನು ಕಿಷ್ಟಪ್ಪರ ಮೊಟ್ಟೆ ಎದುರುಗಡೆ ಹಂಗೆ ಇಟ್ಕೊಂಡು ಕೂತವ್ರಲ್ಲ ಅಂತ ತಿಳ್ಕೊಬೇಡಿ. ಈಗ ಇದಕ್ಕೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟ್ ತೋರಿಸ್ತೀವಿ. ಅದನ್ನು ನೋಡ್ಕೊಳ್ಳಿ ಶಾರ್ಪಾಗಿ ನೋಡಿ. ಒಂದು ಸ್ವಲ್ಪ ಎಣ್ಣೆ, ಯಾಕೆಂದರೆ ಮೊಟ್ಟೆ ಹೊಡೆದಾಗ ಅಂಟುಬೇಡ್ದದು, ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಷ್ಟೇ, ಸಾಕಷ್ಟು. ಈಗ ಮೊಟ್ಟೆನ ಹೊಡೆದು ಒಳಕಾಗ್ತಾ ಇದ್ದೀನಿ, ನೋಡ್ಕೋತಾ ಇರಿ. ಚಿಪ್ಪು ಯಾವ ಕಾರಣಕ್ಕೆ ಒಳಗೆ ಬೀಳ್ಕೊಡ್ದು ನೋಡಿ, ಅದೇ ಮುಖ್ಯ. ನೀವು ಒಳಗಡೆನ ಚಿಪ್ಪು ಕೆಳಗೆ ಬೀಳಿಸಿದ್ರಿ ಮೊಟ್ಟೆ ಬಿರಿಯಾನಿ ತಿನ್ನುವಾಗೆಲ್ಲ ಕರ 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 ಅಂತ ಇರ್ತದೆ, ಜವಾಬ್ದಾರಿಯಿಂದ ಹೊಡೆದಾಕ್ಬೇಕು. ಇಷ್ಟೋ ಜನ ಅದನ್ನೇ ತಪ್ಪು ಮಾಡೋದು. ನೋಡಿ ಈಗ ನಾನು ಮೊಟ್ಟೆ ಎಲ್ಲ ಹೊಡೆದಿದ್ದೀನಿ, ಕ್ಲೀನಾಗಿ ಅನ್ಕೊಂಬಿಡಿ. ಫಸ್ಟು ನೀಟಾಗಿ ಎಲ್ಲೋ ವೈಟು ಎಲ್ಲ ಮಿಕ್ಸ್ ಆಗ್ಬಿಡ್ಬೇಕು ನೀಟಾಗಿ. ಎಣ್ಣೆ ಸ್ವಲ್ಪ ಹಾಕಿದ್ದೀನಿ, ತಾಳ ಅಂಟಲ್ಲ. ಈ ಥರ ಫ್ರೈ ಮಾಡ್ಕೊಳ್ಳಿ. ಉರಿ ಸ್ವಲ್ಪ ಕಮ್ಮಿ ಇರಲಿ, ತುಂಬ ತಾಳ ಇಡಿಸ್ಬಿಡ್ಬಾರ್ದು, ನೀಟಾಗಿರಬೇಕು. ಹೈಜೀನಿಕ್ಕಾಗಿ ಅಡುಗೆ ಮಾಡಿ, ಅಡುಗೆನ ಕೆಡಿಸ್ಬೇಡಿ. ಅಡುಗೆ ಅನ್ನೋದೊಂದು ಕಲೆ, ಅದು ಅದ್ಭುತವಾಗಿರಬೇಕು. ನೋಡಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಲೈಟಾಗಿ, ಆಮೇಲೆ ಅದನ್ನು ನೋಡ್ಕೊಳ್ಳೋಣ. ಹಾಂ ಈಗ ರೆಡಿ ಆಯಿತು. ಇದರಿಂದ ನಾವು ಇದರೊಳಗೆ ಶಿಫ್ಟ್ ಮಾಡೋಣ. ನೋಡಿ ಈ ಥರ ಎಗ್ಗು ಪೀಸ್ 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 ಇರಬೇಕು. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ, ನನ್ನ ಕೆಲಸ ಸ್ಟಾರ್ಟ್ ಮಾಡೋವ ನೀವು ಬಿರಿಯಾನಿಗೆ ರೈಸು ಹಳದಿ ನೀರು ಹಾಕಿ ತೊಳೆದು ಮಡಗಬೇಕು. ಕೆಲಸ ಮುಗಿದ ತಕ್ಷಣ ನೀವು ಅನ್ನನ ನೀರು ಬಸ್ತಿ ಅಕ್ಕಿ ಒಳಗೆ ಹಾಕಬೇಕು. ಅಕ್ಕಿ ಬಸ್ತಿ ಹಾಕ್ತಾಯಿದ್ದೀನಿ, 1 ಕೆಜಿ ರೈಸು ಕರೆಕ್ಟಾಗಿ. 16 ವರ್ಷದಿಂದ ನಾವು ಬಾಸುಮತಿನೇ ಯೂಸ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಕಸ್ಟಮರು ಬೇರೆ ನೀವು ಮಾಡಿಕೊಟ್ರೆ ಒಪ್ಪಿನಲ್ಲಿ ಅವರಿಲ್ಲ, ಅದಕ್ಕೋಸ್ಕರ ನಾವು ಇದರಲ್ಲೇ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ರೈಸ್ ಸಿಗುತ್ತೆ ಅದು ಹಾಕಿ ಮಾಡ್ಕೊಡಿ. ನೋಡಿ ಎಲ್ಲ 80% ಆಗ್ತಾಯಿದೆ. ನೋಡಿ ನೀವು ಮೊಟ್ಟೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮೊಟ್ಟೆ ಇದೆ. ನೀವು ಬೇಯಿಸಿರೋ ಮೊಟ್ಟೆ ಬಾಯಿಲಿ ಹಾಕ್ಬಿಟ್ಟು ಮಾಡಿದ್ರೆ ನಿಮ್ಗೆ ಏನು ಟೇಸ್ಟ್ ಬರುತ್ತೆ? ನೀವು ಅದ್ಭುತವಾದ ಬಿರಿಯಾನಿ ಟೇಸ್ಟ್ ಬರಬೇಕಾದ್ರೆ ಈ ಸ್ಟೈಲಲ್ಲೇ ಮಾಡ್ಕೋಬೇಕು. ಈಗೂ ಬಿರಿಯಾನಿಯಾ ನೋಡಿ, ಈಗೂ ಎಗ್ ಬಿರಿಯಾನಿ ಅಂತ ನೋಡಿ. 90% ನೀರೆಲ್ಲ ಬಯಲಾಗ್ಬಿಟ್ಟಿದೆ, ಇನ್ನೇನು ಮುಚ್ಚೋ ಸಮಯ. ನಾನು ಒಂದೇ ಒಂದು ಅನ್ನ ಕೂಡ ತಳೆ ಹಿಡಿದಂಗೆ ತಿರುಗಿಸಿದ್ದೀನಿ, ಅದೇ ಥರ ತಿರುಗಿಸ್ಕೋಬೇಕು ನೀವು. ಈಗ ನೋಡಿ ಮುಚ್ಚಲಾಕ ಸಮಯ ಬಂದಿದೆ. ನೋಡಿ ಮುಚ್ಚಲ ಹಾಕ್ತಾಯಿದ್ದೀನಿ, ಮುಚ್ಚಲ ಹಾಕಿದ್ದೀನಿ, ಮುಚ್ಚಲ ಹಾಕಾಯಿತು. ಇದನ್ನು ತುಂಬೋದು ಬೇಡ. 20 ಸೆಕೆಂಡ್ ಫ್ಲೇಮ್ ಜಾಸ್ತಿ, ಓನ್ಲಿ 20 ಸೆಕೆಂಡ್ ಅಷ್ಟೇ. ನೋಡಿ ಬರ್ತಾಯಿದೆ, ಸ್ಟಾರ್ಟ್ ಆಯ್ತು. ಈಗ ನೋಡಿ ಬರ್ತಾಯಿದೆ, ಏರ್ ಬರ್ತಾಯಿದೆ. ಏರ್ ಬಂದ ತಕ್ಷಣ ಆಫ್ ಮಾಡಿಬಿಡೋಣ. ನೋಡಿ ಆಫ್ ಮಾಡಿದ್ದೀನಿ. ಈಗ 20 ನಿಮಿಷ ನೀವು ತೆಗಿಬಾರ್ದು, ಯಾವ ಕಾರಣಕ್ಕೂ 20 ನಿಮಿಷ ಆದಮೇಲೆ ತೆಗೀರಿ, ನಿಮಗೆ ಸೂಪರಾಗಿ ಬರುತ್ತೆ ಬಿರಿಯಾನಿ. ನೋಡಿ ಎಗ್ ಬಿರಿಯಾನಿ ಈಗ ರೆಡಿ ಇದೆ, ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಎಗ್ ಹಂಗೆ ಇದೆ, ನೋಡಿ ಕಾಣಿಸ್ತಾ ಇದೆ ಎಗ್ಗು. ಇದು ಎಗ್ ಬಿರಿಯಾನಿ ನಿಮಗೆ. ನೋಡಿ ಎಗ್ ಬಿರಿಯಾನಿ ಹಾಕ್ತಾ ಇದ್ದೀವಿ. ಎಗ್ ಬಿರಿಯಾನಿ ರೆಡಿ. ನನ್ನ ಹೆಸರು ರಾಮಲಿಂಗೇಗೌಡ ಅಂದ್ಬಿಟ್ಟು, ರೆಗ್ಯುಲರ್ ಕೃಷ್ಣಪ್ಪರ ಹೋಟ್ಲಿಗೆ ಊಟಕ್ಕೆ ಬರ್ತಾಯಿದೆ. ದಿನ ಬಿರಿಯಾನಿ ಕಬಾಬು ಎಲ್ಲ ಫೇಮಸ್ಸು. ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ, ಅದ್ಭುತವಾಗಿದೆ, ಸೂಪರಾಗಿದೆ. ಬೇರೆ ಕಡೆ ಎಲ್ಲ ತಿಂದಿದ್ದೀವಿ, ಇಲ್ಲಿ ಅದ್ಭುತವಾಗಿದೆ, ಸೂಪರಾಗಿದೆ. ಮೊಟ್ಟೆ ಫ್ಲೇವರು ಚೆನ್ನಾಗಿದೆ, ಫ್ರೈ ಮಾಡಿದ್ದಾರೆ. ಬಾಯಿಗೆಲ್ಲ ಮೊಟ್ಟೆ ಸಿಗ್ತಾಯಿದೆ, ಬೇರೆ ಕಡೆ ಬಾಯಿಲಾಗಿ ಸಿಗುತ್ತೆ, ಇಲ್ಲಿ ಮೊಟ್ಟೆ ಫ್ರೈ ಮಾಡಿಕೊಟ್ಟಿದ್ದಾರೆ.